ಬುದ್ಧಿ. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ ಪ್ರಭು, ನನಗೆ ಅರ್ಥವಾಗುವುದಿಲ್ಲ. ಗೌಡರ ಆಳತಿಯನ್ನು ಹೊಂದಿದಂತಹ ಕಟುಕರು ನನ್ನನ್ನು ಪುರಿ ಹಕ್ಕದಲ್ಲಿ ಬಿಗಿದರು. ಹಸಿ ತೆಂಗಿನಕಾಯಿಯನ್ನು ಹಿಡಿದು ನನ್ನ ಎದೆಗೆ ಬುದ್ಧಿತು. ರಕ್ತ ಕಾಣುವುದಕ್ಕೆ ಆರಂಭ ಮಾಡಿದ್ದೆ ನಾನು, ಸ್ಮೃತಿ ತಪ್ಪಿದ್ದೆ ನಾನು. ಕಟ್ಟಿ ಹಾಕಿ ಹೋದರು. ಕಟ್ಟವನ್ನು ಬಿಡಿಸಿಕೊಳ್ಳುವುದಕ್ಕೆ ನನ್ನಲ್ಲಿ ಇರಲಿಲ್ಲ ಯಾವ ಸಾಧನವು. ಗುಟುಕು ನೀರಿಗಾಗಿ ನಾನು ಹಂಬಲಿಸಿದ್ದೆ. ಪ್ರಾಣ ಹೋಗ್ತದೆ, ಒಂದು ಗುಟುಕು ನೀರು ಕೊಡಿ ಅಂತ ಅವರನ್ನು ಅಂಗಾಲಾಚಿ ಬೇಡಿದ್ದೆ. ಇಲ್ಲ, ಯಾರೂ ಕನಿಕರವನ್ನು ತೋರಿಸಲಿಲ್ಲ. ಕಟುಕರು ಅಂತ ಹೇಳಿದ್ರೆ ಕಣ್ಣಲ್ಲಿ ರಕ್ತ ಇಲ್ಲದೆ ಇರುವವರು ಅಂತ ಅರ್ಥ. ಅವರಿಗೆ ಕರುಣೆ ಬರುವುದಕ್ಕೆ ಇಲ್ಲಿ ಸಾಧ್ಯ. ಆದರೆ ಪರಮ ಕೃಪಾಳುವಾದ ಪ್ರಭು ಪರಮೇಶ್ವರ ಸಣ್ಣವನಲ್ಲ ತಾನೆ. ಬಡವರ ಬಡತನವನ್ನು, ಕಟ್ಟದವರ ಕಟ್ಟವನ್ನು ನೋಡಿ ಪರಿಹರಿಸುವಂತಹ ದಯಾಸಾಗರನಲ್ವೇ. ಅವರ ಆಗಿ ಬರಲಿಲ್ಲ, ತಾನಾಗಿ ಒದಗದೇ ಇದ್ರು ತನ್ನ ಲೀಲಾ ಅಪವಾದವನ್ನು ತೋರಿಸಿದರು ಎನ್ನುವ ಹಾಗೆ ಇಲ್ಲಿಂದ ಹತ್ತಿಕೊಂಡಿತೋ ಬೆಂಕಿ ನನಗೆ ಗೊತ್ತಿಲ್ಲ. ನನ್ನ ಮೈಯನ್ನು ಸುತ್ತಿ ಮುತ್ತಿದ್ದ ಬಳ್ಳಿಯನ್ನೆಲ್ಲ ಬೆಂಕಿ ಸುಡುವುದಕ್ಕೆ ಆರಂಭ ಮಾಡಿತು. ನನಗೆ ಒಂದು ಸ್ವಲ್ಪವೂ ಗಾಯವಾಗಲಿಲ್ಲ. ನಾನು ಕಟ್ಟದಿಂದ ಮುಕ್ತನಾದೆ, ಬಂಧನದಿಂದ ಕಳಚಿಕೊಂಡೆ. ನಾನು ತಿರುಗಿ ನಿಲ್ತೇನೆ, ನನ್ನನ್ನೇ ಕರೆದು ಕೂಗುವ ಹಾಗೆ ದೇವರ ಕೃಪಾ ದೃಷ್ಟಿ.
ಲೋಕದ ದೇವರಾದ ನಿನಗಿಲ್ಲದೆ ಇರುವ ಕಣ್ಣು ನನಗೆ ಯಾಕೆ ಪ್ರಭು? ಒಂದು ಕಣ್ಣನ್ನು ಕಿತ್ತು ಇಟ್ಟೆನಾದರೆ ಮತ್ತೊಂದು ಕಣ್ಣಿನಿಂದ ರಕ್ತ ಸೋರ್ತಾ ಉಂಟು. ನಿನಗೆ ಎರಡು ನೇತ್ರಗಳು ಬೇಕು ಪ್ರಭು ಕಾಣುವುದಕ್ಕೆ. ಹೆಚ್ಚಿನ ಕಣ್ಣು ಮುಚ್ಚಿಯೇ ಇದೆಯಲ್ಲ, ಕೆಳಗಿನ ಕಣ್ಣು ಕೃಪಾ ದೃಷ್ಟಿಯಿಂದ ಪ್ರಪಂಚವನ್ನು ನೋಡ್ತಾ ಉಂಟು. ಹಾಗೆ ಅಂತ ನನ್ನ ಬಲದ ಕಣ್ಣನ್ನು ಕಿತ್ತು ನಿನ್ನ ಕಣ್ಣಿನ ಜಾಗಕ್ಕೆ ಜೋಡಿಸುವುದಾದರೂ ಹೇಗೆ? ನನ್ನ ಕಣ್ಣನ್ನು ಕಿತ್ತ ಮೇಲೆ ನಾನು ನೀನೆಲ್ಲಿ ಅಂತ ನೋಡಲಾರೆ ಪ್ರಭು. ಅದಕ್ಕಾಗಿ ನನ್ನ ಬಲಗಾಲ ಹೆಬ್ಬೆರಳನ್ನು ನಿನ್ನ ಕಣ್ಣಿನ ಜಾಗಕ್ಕೆ ಗುರುತವಾಗಿರಿಸಿ ನನ್ನ ಬಲದ ಕಣ್ಣಿನ ಬೊಂಬೆಯನ್ನು ಕಿತ್ತು ಇದೋ ನಿನಗೆ ಕಾಣಿಸ್ತೇನೆ. ಪುಣ್ಯ ಕಥಿಗಿದ
ಕಾಣಿಸಿಕೊಂಡವನು ನಾನು. ನಿನ್ನನ್ನು ನೋಡಿಯಾದ ಮೇಲೆ ನಾನಿನ್ನು ಪ್ರಪಂಚದಲ್ಲಿ ನಿನಗಿಂತ ಹೆಚ್ಚಿನದ್ದನ್ನು ಯಾವುದನ್ನೂ ನಾನು ಕಾಣಲಾರೆ. ದೇವರನ್ನು ಕಾಣುವುದಕ್ಕೆ ಜಗದ ಜೀವರುಗಳು ಅನೇಕ ವಿಧವಾದಂತಹ ವಿಧಾನಗಳನ್ನು ಬಳಸಿಕೊಳ್ತಾರೆ. ಕ್ರಾಂತದರ್ಶಿಗಳಾದವರು ದೇವರು ಎಲ್ಲೆಡೆಯಲ್ಲಿಯೂ ಕಾಣುತ್ತಾನೆ ಎನ್ನುವ ಭಾವದಿಂದ ಕಂಡ್ರೆ, ಋಷಿ ಮುನಿಗಳಾದವರೆಲ್ಲವರೂ ಕೂಡ ಯಜ್ಞ ಯಾಗಾದಿಗಳ ಮೂಲಕವಾಗಿ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾರೆ. ಹಾಗೆಯೇ ಸಾಮಾನ್ಯ ಮನುಜೀವರುಗಳೆಲ್ಲವರು ಹೇಗೆ ದೇವರನ್ನು ಬಿಂಬದ ಮೂಲಕವಾಗಿ ಅಲ್ಲಿ ಪಾವಿತ್ರತೆ ಉಂಟು ಎನ್ನುವ ಭಾವದಿಂದ ಕಾಣುತ್ತಾರೆ, ನಿನ್ನಂತಹ ಮುಗ್ಧರು ಹಾಗಲ್ಲ. ದೇವರಲ್ಲಿಯೂ ಮಾನವ ಸಹಜವಾದಂತಹ ನೋವುಗಳುಂಟು. ಅವರ ಕಣ್ಣಲ್ಲೂ ರಕ್ತವೂ ಸುರಿಯುತ್ತದೆ, ನೀರೂ ಸುರಿಯುತ್ತದೆ ಎನ್ನುವುದನ್ನು ಕಂಡು, ಯಾವ ಪಾದವು ಸೋಕಬಾರದೋ ಬಿಂಬಕ್ಕೆ, ಅಂತಹ ಬಿಂಬದಲ್ಲಿ ನೀನು ಯಾವ ದೃಷ್ಟಿಯನ್ನು ಎಟ್ಟಗಿರಿಸಿ ಕಾಲನ್ನಾದರೂ ಇಟ್ಟು ಪೂರ್ಣ ಮನಸ್ಸಿನಿಂದ ಮುಗ್ಧತೆಯಿಂದ ನನ್ನನ್ನು ಪೂಜಿಸಿದ್ದೀಯಪ್ಪ. ನಿನ್ನ ಮುಗ್ಧ ಭಕ್ತಿಗೆ ಅನ್ಯತಾ ಅನ್ಯರ ಭಕ್ತಿಯು ಸರಿಸಾಟಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೀನೇ ಆಡಿಬಿಟ್ಟೆ, ನಿನ್ನನ್ನು ನನ್ನ ಜೊತೆಗೆ ಕರೆಸಿಕೊಳ್ಳಬೇಕು ಎನ್ನುವುದಾಗಿ. ಭವದ ಬಂಧನವನ್ನು ಈಗಲೇ ನೀನು ಬಿಸುಟು ಬರುವ ಕಾಲವಿದಲ್ಲವಪ್ಪ. ಮತ್ತೆ ನಿನಗೆ ಪೂರ್ವ ಹಿನ್ನೆಲೆ ಉಂಟು, ಹಾಗಾಗಿ ನೀನು ಇನ್ನೂ ಬದುಕಬೇಕಾಗುತ್ತದೆ. ಗಂಧಮಾದನ ಪ್ರದೇಶದಲ್ಲಿ ನಿನ್ನ ಒಡೆಯರಾಗಿದ್ದಂತಹ ಕುಬೇರನಿಗೆ ಸಂಬಂಧಿಸಿದಂತಹ ಮಯೂರವನ್ನು ನಿಷಾದ ವೃತ್ತಿಯಿಂದ ನೀನು ಒಡೆದು ಹಾಕಿದೆ. ಇದರಿಂದ ವಿಷಾದ ಹೊಂದಿದಂತಹ ಕುಬೇರ ನಿನಗೆ ಶಾಪವನ್ನೇ ಕೊಟ್ಟವನಿದ್ದಾನೆ. ಯಾವ ಪ್ರವೃತ್ತಿಯನ್ನು ನೀನು ಅಲ್ಲಿ ಪ್ರಕಟಿಸಿದ್ದೀಯೋ ಅದೇ ರೀತಿಯಾದಂತಹ ಜೀವನ ಬೇಡನಾಗಿ ಜಗದಲ್ಲಿ ಬದುಕು ಎನ್ನುವುದಾಗಿ. ಇನ್ನು ಕೆಲವಾರು ವರುಷ ನೀನು ಬದುಕುವುದಕ್ಕೆ ಇದೆ. ಹಾಗೆಂದು ನಿನ್ನ ಹೆಸರು ಮಾತ್ರ ಚಿರಸ್ಥಾಯಿಯಾಗಿ ಉಳಿಯಬೇಕು ಎನ್ನುವುದು ನನ್ನ ಮನದ ವಾಂಛೆಯೂ ಆಗಿದೆ. ಇಂದ್ರಜನ್ಮದಲ್ಲಿ ನಾನು ಮಣಿಗ್ರೀವನಾಗಿದ್ದೆ. ನನ್ನ ಹೆಂಡತಿಯ ಜೊತೆಯಲ್ಲಿ ನಾನು ವಿಹರಿಸುತ್ತಿರುವಾಗ ನಂದನ ವನದಲ್ಲಿ ಕಾಣ ಸಿಕ್ಕಿದ ನವಿಲೊಂದನ್ನು ಹೊಡೆದೆ. ಕುಬೇರನಿಂದ ಶಾಪಗ್ರಸ್ತನಾದೆ ನಾನು. ಇಲ್ಲಿಯವನಲ್ಲ ನಾನು, ಮೇಲಿನ ಲೋಕದವ. ಹೌದಪ್ಪ, ಅಲ್ಲಿಯ ಯಾವುದೇ ಲವಲೇಶವೂ ಇಲ್ಲದೆ ಮನುಜನಾಗಿ ಬೇಡನಾಗಿ ಮುಗ್ಧನಾಗಿ ಭಕ್ತಿಯಿಂದ ಮೆಚ್ಚಿಸಿದಂತಹ ನೀನು, ಹೆಚ್ಚಾಕೆ ನಿನ್ನ ಕಣ್ಣನ್ನೇ ಆದರೂ ದೇವನಿಗೆ ದಾನವಾಗಿದ್ದಂತಹ ನೀನು, ಇನ್ನು ನಿನ್ನ ಚರಿತ ಎನ್ನುವುದು ಪುಣ್ಯತಮವಾಗಿಯೇ ಜಗದ ಜೀವನಗಳಲ್ಲಿ ಉಳಿಯಲೇಬೇಕು. ಹಾಗಾಗಿಯೇ ನಿನ್ನ ಹೆಸರು ಇನ್ನು ಮುಂದೆ ಬೇಡರ ದಿನ್ನ ಅಂತ ಅಲ್ಲ, ಮತ್ತೆ ನಿನ್ನ ಹೆಸರು ಇನ್ನು ಮುಂದೆ ಬೇಡರ ಕಣ್ಣಪ್ಪ